ಖಂಡಿತ ನಾವು ಮಾತು ಕೊಟ್ಟಿದ್ದೀವಿ ಅವರಿಗೆಲ್ಲ ಅಕ್ಕಿ 5 kg ಅಕ್ಕಿ ಸಿಗೋವರೆಗೂ ಅಕ್ಕಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಫುಡ್ ಮಿನಿಸ್ಟರ್ ಎಲ್ಲ ಥರದ ಪ್ರಯೋಗ ಆಪ್ಷನ್ಸ್ ಎಲ್ಲ ಮಾಡಿದ್ದಾರೆ ಸೊ ಮುರಿದಂತೆ ನಡಿಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನು ಬೇರೆ ಪಾರ್ಟಿಗಳೆಲ್ಲ ನಮ್ಗೆ ಕೊಟ್ಟಿದ್ದರು ಹಣಾರು ಕೊಡಿ ಅಂತ ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಅವರು ಅಕೌಂಟ್ಗೆ ಹೋಗ್ತದೆ ಹೆಚ್ಚು ಕಮ್ಮಿ 80-85% ಅಕೌಂಟಲ್ಲಿ ಟ್ರೇಸ್ ಆಗಿದೆ ಇನ್ನೊಂದು 15-20% ಯಾವ ಅಕೌಂಟ್ನ ಅದು ಸೆಟ್ರೇಟ್ ಮಾಡ್ಕೊಳ್ತಾರೆ ಈಗ ನಮ್ಮ ಆಧಾರ್ ಲಿಂಕಿಗೆ ಅವ್ರ ಅಕೌಂಟೆಲ್ಲ ಆಗಿದೆ ಅದೇ ಲಿಂಕ್ಗೆ ಕೊಡಿ ಅಂದರೆ ಅದೇ ಲಿಂಕ್ ಅದೇ ಓಟ್ ಇದು ಅಕೌಂಟ್ಗೆ ಹೋಗ್ತದೆ ಮಿಕ್ಕಿದೇನಾದ್ರು ಬೇರೆ ಅಕೌಂಟ್ ಬೇಕು ಅಂದ್ರೆ ಅವ್ರು ಕೊಡ್ತಾರೆ ಆ ಅಕೌಂಟ್ಗೆ ನಾವು ಕಳಿಸ್ತೀವಿ ಬಿಜೆಪಿ 10 kg ಕೊಡಿ ಈಗ ಮೊದಲು 5 kg ಕೊಡಬೇಕಾದ್ರೆ ದುಡ್ಡು ಕೊಡಿ ಅಂತ ಅಂತಿದ್ರು ಈಗ ಪೂರ್ತಿ 10 kg ಅಕ್ಕಿನೇ ಕೊಡಿ ಅಂತ ಅದು ಡಬಲ್ ಸ್ಟ್ಯಾಂಡರ್ಡ್ ಗೊತ್ತಾಗ್ತಾ ಇದೆಯಲ್ಲ ಅವರ ಎರಡನೇ ಮಾತು ನಾವು ಯಾರ ಮಾತು ಕೇಳೋಣ ಸದನದ ಒಳಗೆ ಮತ್ತೆ ಹೊರಗೆ ಪ್ರತಿಭಟನೆ ಮಾಡೋದಕ್ಕೆ ರೆಡಿ ಇದ್ದಾರೆ ಬಹಳ ಸಂತೋಷ ಅವ್ರಿಗೆ ನಾವು ಯಾರು ತಡೆಯಲ್ಲ ಹೋರಾಟ ಮಾಡ್ತಾ ಇರಬೇಕು ಮುಂದೆ ಹೇಳಿದ್ದೀವಿ ನಿಮ್ಮ ಮಾತಿಗೆ ನೀವು ಹೋರಾಟ ಫಸ್ಟ್ ಮಾಡಿ ನೀವೇನು ಭರವಸೆ ಕೊಟ್ಟಿದ್ರಲ್ಲ ಜನತೆಗೆ ಪಾರ್ಲಿಮೆಂಟ್ಗೆ ಭರವಸೆ ಕೊಟ್ಟಿದ್ರಲ್ಲ ನಿಮ್ಮ ಮ್ಯಾನಿಫೆಸ್ಟೋ ಇತ್ತಲ್ಲ ಫಸ್ಟು ಅದಕ್ಕೆ ನಿಮ್ಮ ಹೋರಾಟ ಪಾಪ ಅಟ್ಲೀಸ್ಟ್ ನಮ್ಮ ಸ್ಕೀಮ್ಸ್ನೆಲ್ಲ ಸ್ವಲ್ಪ ಅವರು ಪ್ರಚಾರಕ್ಕೆ ತರ್ತಾ ಇದ್ದಾರಲ್ಲ ನಮ್ಗೆ ಭಾಳ ಸಂತೋಷ ಜನಕ್ಕೆ ಗೊತ್ತಾಗ್ತಾ ಇದೆ ನಾವು ಎಷ್ಟು ಪ್ರಯತ್ನ ಮಾಡ್ತಾಯಿದ್ವಿ ಬಡವ್ರ ಮೇಲೆ ಯಾವ ರೀತಿ ಬಿ ಜೆ ಪಿ ಸರ್ಕಾರ ಗದಾ ಪ್ರಭಾವ ಮಾಡ್ತಾಯಿದೆ ಬಡವ್ರಿಗೆ ಅಕ್ಕಿ ಕೊಡತಲ್ಲೂ ರಾಜಕಾರಣ ಮಾಡ್ತಾಯಿದೆ ನಮ್ಮ ಗೋಡನ್ಗಳಲ್ಲಿ ಕರ್ನಾಟಕದಲ್ಲಿರೋಂಥ FCI ಗೋಡನ್ನಲ್ಲಿ ಎಲ್ಲ ಹುಳ ಹಿಡಿತಾ ಇದೆ ಅದು ಅವ್ರಿಗೆ ಹುಳ ಹಿಡಿದ್ರೂ ಪರವಾಗಿಲ್ಲ ಅಕ್ಕಿ ಮಾತ್ರ ಕಾಂಗ್ರೆಸ್ ಒಳ್ಳೆಯಸು ಬಂದುಬಿಡ್ತದೆ ಅಂತೇಳಿ ಅವರು ಅಕ್ಕಿ ಕೊಡ್ತಾಯಿಲ್ಲ ಕೊಡದೆ ಹೋದ್ರೂ ಚಿಂತೆ ಇಲ್ಲ ನಾವಂತೂ ಮುಂದಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಲಾಂಗ್ ಟರ್ಮ್ ಏನು ಬೇಕೋ ನಾವು ವ್ಯವಸ್ಥೆ ಮಾಡ್ತೀವಿ ಸದ್ಯಕ್ಕೆ ಬೇಕಾದ್ರೆ 1-2 ತಿಂಗಳು ಬೇಕಾದ್ರೆ ಖರೀದಿ ಮಾಡಿ ತಂದು ಕೊಟ್ಬಿಡ್ಬೋದಾಯಿತು ಅದು ಅವ್ರಿಗೆ ಹೇಳಿದ್ರು ನಾವು ನಮಗೆ ಕಂಟಿನ್ಯೂಸ್ ಸಪ್ಲೈ ಬೇಕು ನಾವೇನು ಪ್ರೈಸ್ ಫಿಕ್ಸ್ ಮಾಡಿದ್ವಿ ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ಎನ್ಕರೇಜ್ ಮಾಡ್ತೀವಿ ಯಾರಾದರೂ ಬೆಳೆಯವರಿದ್ದರೆ ನಮಗೇನು ರಾಷ್ಟ್ರ ಮಟ್ಟದಲ್ಲಿ ಏನು ಖರೀದಿ ಮಾಡ್ತಾಯಿದ್ದಾರೆ ಆ ಬೆಲೆಗೆ ನಮ್ಗೆ ಸಿಕ್ಕೋದಾದರೆ ನಾವು ನಮ್ಮ ರೈತರಿಗೂ ನಾವು ಮಾನಸಿಕವಾಗಿ ಅವರಿಗೆ ತಯಾರು ಮಾಡೋಕ್ಕೆ ನಾವೆಲ್ಲ ಸಜ್ಜಾಗ್ತಾಯಿದ್ದೀವಿ.